ಮುಂದೆ ರಾಜ್ಯದಲ್ಲಿ ಯಾವ ರೀತಿ ಹತ್ಯೆಗಳ ಪ್ರಕರಣಗಳು ಆಗಬಾರದು
ಹಾಗಾಗಿ ಇದು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರವನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಇಂಥ ದುರದೃಷ್ಟ ಮೇಲೆ ರಾಜ್ಯದ ಗುರುತಿದೆ. ಕಾನೂನು ಸುವ್ಯವಸ್ಥೆಯನ್ನು ಹದ್ಗೆಡ್ತಾ ಇದೆ. ಇದಕ್ಕೆ ನೇರ ಹೊಣೆಗಾರಿಕೆ, ನೇರ ಹೊಣೆಗಾರಿಕೆ ರಾಜ್ಯದ ಮುಖ್ಯಮಂತ್ರಿಗಳು ಹೊತ್ಕೋಬೇಕಾಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತು 6.5 ಕೋಟಿ ಜನರಿಗೆ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಹಲಕ್ಕೆ ಕೆಟ್ಟ ರಾಜಕಾರಣದಿಂದ ಅಲ್ಪಸಂಖ್ಯಾತರು ನೀವು ಸಂತೋಷ ಪಡಿಸ್ತಕ್ಕಂಥ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಮನೆಗೆ ಬೆಂಕಿ ಹಾಕುತ್ತೆ, ನಾಳೆ ನಿಮ್ಮ ಮನೆಗೆ ಇರ್ತಕ್ಕಂಥ ನಿಮ್ಮ ಕುಲಾಸ ಮಾಡಬೇಕಾಗುತ್ತೆ. ಹೊರಬರಬೇಕಾದ್ರೆ ಅಂತ ಕೆಟ್ಟದ ಮುಳುಗಂತಕ್ಕಂಥ ಸಾಧ್ಯತೆ ಇದೆ. ಈಗಾದ್ರೂ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ರಾಜ್ಯ ಸರ್ಕಾರಕ್ಕೆ, ಎಚ್ಚರಿಕೆಯನ್ನು ಕೊಡ್ತೀನಿ ರಾಜ್ಯ ಸರ್ಕಾರಕ್ಕೆ. ನಾನು ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ಕೂಡ ನಿಮ್ಗೆ ನಾಡಿನ ದಾರಿದ್ರ ಬಗ್ಗೆ ಗೌರವ ಇದ್ರು ನಾಡಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಕಿಂಚಿತ ನಿಮ್ಮಲ್ಲಿ ಆಲೋಚನೆ ಇದ್ರೆ ಸಂರಕ್ಷಣೆಯಲ್ಲಿ ಸಿಬಿಐ ಕೊಡಬೇಕು ಅನ್ನಕ್ಕಂತ ಸವಾಲನ್ನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ, ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಎಂತ ಪರಿಚಯ ನೋಡಬೇಕು, ತನ್ನ ಅಧಿಕಾರವನ್ನು ಹುಡುಕೋದಕ್ಕೋಸ್ಕರ ಎಂತ ಹೇಸಿಗೆ ಕೆಲಸ ಮಾಡ್ತಾ ಇರುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನ ರಾಜ್ಯದ ಕಲಾವತ್ತು ಗಮನಿಸ್ತಾ ಇದ್ದಾರೆ, ರಾಜ್ಯ ಕಲಾವತ್ತು ಗಮನಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 8 ಹತ್ತಿರಗಳಾಗಿರ್ತಕ್ಕಂಥ ಹತ್ಯೆ ಆಗಿದೆ, ಮತ್ತು ಬೆಂಗಳೂರಿನಲ್ಲಾಗಿರ್ತಕ್ಕಂಥ ಹತ್ಯೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪಿಟ್ಟಾಟಕ್ಕೆ ದೋಷ ಕೊಡ್ತಕ್ಕಂಥ ರಕ್ಷಣೆ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗಿದೆ, ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ. ಕೊಡಗಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿರ್ತಕ್ಕಂಥ ದಿವಸ ರಾಜ್ಯ ಸರ್ಕಾರ ಮತ್ತು ಯಾವುದೇ ಜವಾಬ್ದಾರಿಯಿಂದ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು, ಜವಾಬ್ದಾರಿಯಿಂದ ಇದು ಅಕ್ಷಮ್ಯ ಅಪರಾಧ. ಮತ್ತು ರಮೇಶ್ ಕುಮಾರ್ ಹೇಳ್ತಾರೆ, ಮಾಜಿ ಸ್ಪೀಕರ್ ಆಗಿದ್ದಂತ ಒಬ್ಬ ರಮೇಶ್ ಕುಮಾರ್ ಹೇಳ್ತಾನೆ, ಶನಿ ಕಾಟನ್ ಹೇಳ್ತಾನೆ, ಮಾನ್ಯ ರಮೇಶ್ ಕುಮಾರ್ ಅವರು ನಾವು ಸ್ಪೀಕರ್ ಅಂತ ಏನ್ ಸರ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ರಾಜ್ಯದ ಬಂದರು ಕೂಡ ಬಂದಿದ್ದಾರೆ. ಮತ್ತು ನಿಜವಾಗ್ಲು ಕೂಡ ಇಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಅಧಿಕಾರಕ್ಕೆ ಬಂದ್ಮೇಲೆ ಶನಿಕಟ ಶುರು ಆಗಿರ್ತಕ್ಕಂಥದ್ದು ಕರ್ನಾಟಕ ಪುತ್ತಾಗಿರ್ತಕ್ಕಂತಹ ಸಂದರ್ಭದಲ್ಲಿ ರೈತರಿಗೆ ಸಹಾಯವನ್ನು ಕೊಡಬೇಕಾಗ್ತಾ ಸಿದ್ದರಾಮಯ್ಯ ದೇಶದ ಪ್ರಧಾನಮಂತ್ರಿ ನಾಲಾಯಕ್ ಅಂತಾನೆ. ನಾನು ನಾಲಾಯಕ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ, ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಪಕ್ಷವನ್ನು ಸೇರಿಸುವ ಮುಖಾಂತರ ನಾಲ್ಕು ಮುಖ್ಯಮಂತ್ರಿ ರಾಜ್ಯದಲ್ಲಿ ಇದ್ದಾರೆ ಅನ್ನೋದನ್ನ ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡ್ತಾರೆ. ನಿಮಗೆ ಗುರು ದೇಶದ ಪ್ರಧಾನಮಂತ್ರಿಗಳಂತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಯಾವ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಮತ್ತು ಜನಮನ್ನಣೆಯನ್ನು ಪಡೆದಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಬಗ್ಗೆ ನಾನೇ ಕನ್ನ ಮಾತನ್ನು ಹೇಳ್ತಾ ಇದ್ದೇನೆ. ತಕ್ಕ ಉತ್ತೀರ್ಣ ರಾಜ್ಯದ ಮತದಾರರು ಮುಂದಾರುತ್ತಾರೆ. ಬಂದರೆ ಇವತ್ತು ನಾವು ಎಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ, ನಾವು ಈ ತಂದಿನ ಹತ್ಯೆ ಪ್ರಕರಣದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ, ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತು ಯಾವ ಪುಣ್ಯ ಭೂಮಿಯ ಮೇಲೆ ಎತ್ತರ ಮಾಡುವಷ್ಟು ಪೂಜೆ ಅಂತ ರಮಣ ಕೇತತ್ವ ದೇವತೆ ಅಂತ ಹೇಳ್ತಾರೆ. ಯಾವ ಪುಣ್ಯ ಭೂಮಿಯ ಮೇಲೆ ತಾಯಿಯನ್ನು ಗೌರವದಿಂದ ಕಾಣ್ತಾರೆ ಅಲ್ಲಿ ಭಗವಂತ ದೇವಾದಿ ದೇವತೆಗಳು ಬಂದು ನಮ್ಮನ್ನು ಹರಿಸ್ತಾರೆ ಅಂತ ಹೇಳ್ತಾರೆ. ಅಂತ ಪುಣ್ಯ ಭೂಮಿಯ ಮೇಲೆ ಒಬ್ಬ ಹಣ್ಣು ಏನು ಹತ್ಯೆ ನಡೀತಾ ಇದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತಾಕ್ತಕ್ಕಂಥ ಕೆಲಸ ನಾವು ಈ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತರ ಜವಾಬ್ದಾರಿಯನ್ನು ತಗೊಂಡ್ಕೊಳ್ತೇವೆ. ಯಾವುದೇ ಕಾರಣಕ್ಕೂ ಈ ನಾಲ್ಕು ಮುಖ್ಯಮಂತ್ರಿಗಳು ಏನಿರ್ತಾರೆ, ಈ ನಾಲ್ಕು ಗೃಹ ಸಚಿವರು ರಾಜ್ಯದಲ್ಲಿ ಏನಿರ್ತಾರೆ, ಮುಂದಿನ ದಿನದಲ್ಲಿ ತಾಯಂದ್ರೆ ಅಡುಗೆ ತಗೊಂಡು ಇವತ್ತು ನಿಮ್ಮ ಅಟ್ಟಿಸ್ತೇವೆ, ನಿಮ್ಮ ಕಾಂಗ್ರೆಸ್ ಬಿಕ್ಕಟ್ಟು ವ್ಯವಸ್ಥೆ ನಡೀತಕ್ಕಂಥ ತೀರ ಇರೋದಿಲ್ಲ ಅಂತ ದುಷ್ಟ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ, ದುಷ್ಟ ಕೆಲಸಕ್ಕೆ ಕೈ ಹಾಕಿದ್ದೀರಿ. ದೇಶದ್ರೋಹಿಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಕೊಲೆಗಡುಗರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ದೇಶದ್ರೋಹಿಗಳಿಗೆ ಕೊಲೆಗಡುಗರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಭಾರತದ
ಜನತಾ ಪಾರ್ಟಿ ನಾವು ಇದನ್ನು ಕಣ್ಮಿಟ್ಕೊಂಡು ಕೂತಕ್ಕಂತ ಪ್ರಶ್ನೆ ಇಲ್ಲ. ನಮ್ಮ ತಾಯಂದ್ರು ಈ ನಾಡಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂತ ಕರ್ತವ್ಯ ನಮ್ಮ ರಾಜ್ಯ ಸರ್ಕಾರ ಇದ್ದಿದೆ. ಇದಕ್ಕೆ ಸತ್ಯ ಉತ್ತರ ನಾವು ಕೊಡಬೇಕಾಗುತ್ತೆ, ಪ್ರಧಾನಮಂತ್ರಿ ಕೊಡಬೇಕಾಗ್ತದೆ. ಆತ್ಮ ಕಾರ್ಯಕರ್ತರುಗಳು ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಸರಸತ್ತು ನಿರ್ಮಾಣ ಆಗಿದೆ, ಇವತ್ತು ಜನ ಶಾಪ ಆಗ್ತಾ ಇದೆ. ಯಾಕೆ ಸರ್ಕಾರ ಕನ್ನಡ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದರು, ಜನ ಶಾಪ ಆಗ್ತಾ ಇದ್ದಾರೆ. ಇಂಥ ನಾಳೆ ಕಾಂಗ್ರೆಸ್ ಸರ್ಕಾರ ರೈತರ ಪಾಲಿಗೆ ಸತ್ತಂತ ಆಗಿದೆ. ಇಂಥ ನಾಳೆ ಸರ್ಕಾರ ರಾಜ್ಯದ ಜನರು ಇವತ್ತು ರಾಜ್ಯದ ಜನರ ಪಾಲಿಗಿಂತ ಸತ್ತಂತ ಆಗಿದೆ. ಇವತ್ತು ನಾಡಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಗೌರವಕ್ಕೆ ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ತಾಯಂದ್ರ ಪಾಲಿಗೆ ಹೆಣ್ಣು ಮಕ್ಕಳ ಪಾಲಿಗೆ ಇವತ್ತು ಸತ್ತಂತ ಆಗಿದೆ. ಹಾಗಾಗಿ ತಕ್ಕ ಉತ್ತರ ನಾವು ನೀಡಬೇಕಾಗಿದೆ. ಹಾಗಾಗಿ ಇದು ರಾಜ್ಯಾದ್ಯಂತ ಇವತ್ತು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ರಾಜಕೀಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಈ ನಾಡಿನ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಂಥ ನಾಳೆ ಸರ್ಕಾರಕ್ಕೆ ತಕ್ಕ ಉತ್ತರ ನಾವು ಕೊಡಬೇಕಾಗಿದೆ. ನಾನು ಇಲ್ಲಿ ಕೊಡ್ತಕ್ಕಂಥ ಎಲ್ಲರನ್ನು ಕಾರ್ಯಕರ್ತರು ಶ್ರೀಮಂತನ ಮಾಡ್ತಕ್ಕಂಥದ್ದು ಇಂಥ ಕಾಂಗ್ರೆಸ್ ಸರ್ಕಾರ ಇಂಥ ದುಷ್ಟ ಸರ್ಕಾರ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕೊಡ್ತಕ್ಕಂಥ ಪ್ರಶ್ನೆ ಅಲ್ಲ. ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತ ಕರ್ತವ್ಯವರು ಇಂಥ ಪೀಡಿಗೆ ಮತ್ತು ರಾಜ್ಯದಿಂದ ಹೋರಾಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಂತೋಷ ಆಗಬೇಕು. ಕಡಿಮೆ ಆಗಲು ಕರೆಕೊಟ್ಟಂತ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ಎರಡೂ ಕೂಡ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಚುನಾವಣೆಗಳು ಬರ್ತದೆ ಹೋಗ್ತದೆ, ಚುನಾವಣೆಗಳು ಬರ್ತದೆ ಹೋಗ್ತದೆ. ಆದ್ರೆ ಇವತ್ತು ನೇರಕ್ಕಂಥದ್ದು ರಾಜಕಾರಣ ಮಾಡ್ತಕ್ಕಂಥ ಶುಲ್ಲಕ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ. ಆದ್ರೆ ಕುಟುಂಬಕ್ಕೆ ಸಾಂತ್ವನ ಕೂಡ ಹೋಗ್ಬರ್ತಕ್ಕಂಥ ಪ್ರಸ್ತ ಕಾಂಗ್ರೆಸ್ ಸರ್ಕಾರ ನೇರ ಕುಟುಂಬಕ್ಕೆ ಇವತ್ತು ಗೌರವನ್ನು ಕೊಡದೇ ಇರ್ತಕ್ಕಂಥ ಹಣಗೇಡಿ ಕಾಂಗ್ರೆಸ್ ಸರ್ಕಾರ, ಹಣಗೇಡಿ ಮುಖ್ಯಮಂತ್ರಿಗಳಿಗೆ, ಹಣಗೇಡಿ ಜೋಸಚಿವರಿಗೆ ಇವತ್ತು ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ನಾವು ಸರಿ ಮುಖ್ಯಮಂತ್ರಿಗಳಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.